ಹಲೋ ಗೈಸ್, ಈ ಒಂದು ವಿಡಿಯೋನಲ್ಲಿ ಎಚ್ ಡಿ ಎಫ್ ಸಿ ಕ್ರೆಡಿಟ್ ಕಾರ್ಡ್ಗೋಸ್ಕರ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಎಚ್ ಡಿ ಎಫ್ ಸಿ ಕ್ರೆಡಿಟ್ ಕಾರ್ಡ್ ಏನಿದೆ ಅಂದರೆ ಪಿಕ್ಸಲ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳ್ಬಿಟ್ಟು, ಸೊ ಇದು ಎಚ್ ಡಿ ಎಫ್ ಸಿ ಕಡೆಯಿಂದ ಬರ್ತಾ ಇದೆ, ಎಚ್ ಡಿ ಎಫ್ ಸಿ ಬ್ಯಾಂಕ್ ಕಡೆಯಿಂದ. ಸೊ ಈ ಒಂದು ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡಿಕೊಂಡು ನೀವೇನಾದರೂ ಶಾಪಿಂಗ್ ಮಾಡ್ತೀರಾ ಅಂತಂದರೆ 5% ಇಲ್ಲಿ ಕ್ಯಾಶ್ ಬ್ಯಾಕ್ ಕೂಡ ನಿಮಗೆ ಸಿಗ್ತಾ ಇದೆ. ಇಲ್ಲಿ ಮರ್ಚೆಂಟ್ಸ್ಗಳಲ್ಲಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು, ಆಫ್ಲೈನ್ ಆನ್ಲೈನ್ ಸ್ಟೋರ್ಸ್ಗಳಲ್ಲಿ ಕೂಡ. ಸೊ ಇಲ್ಲಿ 5% ಇನ್ಸ್ಟಂಟಾಗಿಯೇ ನಿಮಗೆ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ ಈ ಒಂದು ಪಿಕ್ಸಲ್ ಪ್ಲೇ ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಿಕೊಂಡು ನೀವಿಲ್ಲಿ ಶಾಪಿಂಗ್ ಮಾಡ್ತೀರಾ ಅಂತಂದರೆ. ಓಕೆ, ಸೊ ಈ ರೀತಿಯಾಗಿ ಇಲ್ಲಿ ಕ್ರೆಡಿಟ್ ಕಾರ್ಡನ್ನು ನೋಡಲಿಕ್ಕೆ ಸಿಗುತ್ತೆ. ನೀವು ಇದನ್ನು ನಿಮ್ಮ ಅಕಾರ್ಡಿಂಗ್ ಕಂಟ್ರೋಲ್ ಮಾಡ್ಕೋಬೋದು, ಅಂದರೆ ಇಲ್ಲಿ ಸ್ಟೇಟ್ಮೆಂಟ್ಸ್ ತೆಗೆದಾಗಿರ್ಬೋದು, ನಂತರ ಇ ಎಮ್ ಐಸ್ಗಳನ್ನು ಟೈಮ್ ಟೈಮ್ ಸರಿಗೆ ನೀವು ಆ್ಯಪ್ ಇಂದನೇ ಪೇಮೆಂಟನ್ನು ಮಾಡ್ಕೋಬೋದು. ಆ ಒಂದು ಅಪ್ಲಿಕೇಶನ್ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನಿಮಗೆ ಒಳ್ಳೆ ಲಿಮಿಟ್ ಜೊತೆಗೆ ಈ ಒಂದು ಕ್ರೆಡಿಟ್ ಕಾರ್ಡನ್ನು ಸಿಗ್ತಾ ಇದೆ, ಆ್ಯಂಡ್ ನೀವು ಮನಿ ಟ್ರಾನ್ಸ್ಫರ್ ಕೂಡ ಮಾಡ್ಕೋಬೋದು ಈ ಒಂದು ಅಪ್ಲಿಕೇಶನಲ್ಲಿ, ಆ್ಯಂಡ್ ಸ್ಕ್ಯಾನ್ ಆ್ಯಂಡ್ ಪೇ ಕೂಡ ಮಾಡ್ಕೋಬೋದು ಎನಿ ಶಾಪ್ಸ್ಗಳಲ್ಲಿ. ಲೈಕ್ ಇಲ್ಲಿ ಯಾವುದಾದ್ರೂ ಶಾಪಿಗೆ ಹೋಗಿರ್ತೀರಾ, ಅಲ್ಲಿ ಏನಾದರೂ ನೀವು ಪರ್ಚೇಸ್ ಮಾಡ್ತೀರಾ ಅಂದ್ಕೊಳ್ಳಿ, ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿಬಿಟ್ಟು ಪೇಮೆಂಟ್ಸ್ ಕೂಡ ಮಾಡ್ಕೋಬೋದು. ಜೊತೆಗೆ ನೀವಿಲ್ಲಿ ಮೊಬೈಲ್ ರೀಚಾರ್ಜ್ ಕೂಡ ಮಾಡ್ಕೋಬೋದು, ಆ್ಯಂಡ್ ಒಳ್ಳೆ ಎಲ್ಲ ಆಪರೇಟರ್ಸ್ ಇಂತನೂ ಕೂಡ ನೀವಿಲ್ಲಿ ರೀಚಾರ್ಜಸ್ಸನ್ನು ಮಾಡ್ಕೋಬೋದು, ಆ್ಯಂಡ್ ಬಿಲ್ ಪೇಮೆಂಟ್ಸ್ಗಳನ್ನು ಕೂಡ ಮಾಡ್ಕೋಬೋದು. ಜೊತೆಗೆ ಇದನ್ನು ಆ್ಯಸ್ ಅ ವ್ಯಾಲೆಟ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು, ಪ್ರೀಪೇಯ್ಡ್ ವ್ಯಾಲೆಟ್ ಆಗಿ ಕೂಡ, ಆ್ಯಂಡ್ ನೀವು ಪೇಮೆಂಟ್ಸ್ಗಳನ್ನು ಇನ್ಸ್ಟಂಟಾಗಿ ಮಾಡ್ಕೋಬೋದಾಗಿದೆ. ಓಕೆ, ಸೊ ಇಲ್ಲಿ ನೀವೇನು ಶಾಪಿಂಗ್ ಮಾಡ್ತೀರಾ ಅಲ್ವಾ, ಶಾಪಿಂಗ್ ಮಾಡಿದರೆ ನಿಮ್ಗೆ ಇಲ್ಲಿ ಹಲವಾರು ರಿವಾರ್ಡ್ಸ್ ಕೂಡ ಸಿಗ್ತಾ ಇದೆ. ಸೊ ಅಪ್ಲಿಕೇಶನ್ ಯಾವುದು, ಯಾವ ರೀತಿಯಾಗಿ ಇಲ್ಲಿ ನಿಮಗೆ ಇನ್ಸ್ಟಂಟಾಗಿ ಸಿಗ್ತಾ ಇದೆ ಲೋನ್ ಅನ್ನೋದು, ಇನ್ಸ್ಟಂಟಾಗಿ ಇಲ್ಲಿ ಕ್ರೆಡಿಟ್ ಕಾರ್ಡ್ಗೋಸ್ಕರ ಅಪ್ಲೈ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಬೇಗ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲಕನ್ನು ಪ್ರೆಸ್ ಮಾಡಿ, ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್, ಇದರಿಂದ ನಾಲ್ಕು ವಿಡಿಯೋಸ್ಗೆ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಮೊದಲಾಗಿ ನಾನು ನಿಮಗೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ಪ್ಲೇ ಸ್ಟೋರ್ ಮೇಲೆ ರಿಡೈರೆಕ್ಟ್ ಆಗ್ತೀರ. ಸೊ ಅಪ್ಲಿಕೇಶನ್ ಬಂದ್ಬಿಟ್ಟು ಪೇಜ್ ಆ್ಯಪ್ ಅಂತ. ಸೊ ಈ ಒಂದು ಪೇಜ್ ಆ್ಯಪ್ ಅಪ್ಲಿಕೇಶನು ಎಚ್ ಡಿ ಎಫ್ ಸಿ ಕಡೆಯಿಂದನೇ ಬರ್ತಾ ಇದೆ. ಸೊ 4.6 star ರೇಟಿಂಗ್ ಇದೆ, 7,77,000 ರೀಚ್ ಇದೆ. ಜೊತೆಗೆ 1 crore ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ. ಮೊದಲಾಗಿ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಲಿಂಕ್ ಅನ್ನ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಓಕೆ, ಸೊ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಸೊ ಮೊದಲಾಗಿ ಇಲ್ಲಿ ರಿಜಿಸ್ಟರ್ ಮಾಡಲಿಕ್ಕೆ ಕೇಳುತ್ತೆ, ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡಿದ ತಕ್ಷಣ ಓ ಟಿ ಪಿ ಕೇಳುತ್ತೆ, ಓ ಟಿ ಪಿ ಹಾಕ್ಬಿಟ್ಟು ಕಂಟಿನ್ಯೂ ಮಾಡ್ಕೊಳ್ಳಿ. ನಂತರ ಇಲ್ಲಿ ಪರ್ಮಿಷನ್ಸ್ನ ಅಲೋ ಮಾಡಲಿಕ್ಕೆ ಕೇಳುತ್ತೆ. ಎಲ್ಲ ಪರ್ಮಿಷನ್ಸ್ನ ಲೈಕ್ SMS ಆಗಿರ್ಬೋದು, ಲೊಕೇಶನ್ ಆಗಿರ್ಬೋದು, ಆ್ಯಂಡ್ ಸ್ಟೋರೇಜ್ ಪರ್ಮಿಷನ್ಸ್ ಏನೇನೆಲ್ಲ ಕೇಳುತ್ತೋ ಆ ಒಂದು ಪರ್ಮಿಷನ್ಸ್ನ ನೀವು ಅಲೋ ಮಾಡ್ಕೋಬೇಕು. ಅಲೋ ಮಾಡಿದ ತಕ್ಷಣ ನೆಕ್ಸ್ಟು ಈ ರೀತಿಯಾಗಿ ನಿಮಗೆ ಇಂಟರ್ಫೇಸ್ ಅನ್ನೋದು ಬರುತ್ತೆ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪ್ಯಾನ್ ವೆರಿಫೈ ಆಗುತ್ತೆ, ಸ್ವಲ್ಪ ಹೊತ್ತು ವೇಟ್ ಮಾಡ್ಕೊಳ್ಳಿ. ವೇಟ್ ಮಾಡ್ಕೊಂಡಾದ ಮೇಲೆ ಈ ರೀತಿಯಾಗಿ ಬರುತ್ತೆ, ಇವಾಗ ಬ್ಯಾಂಕ್ ಅಕೌಂಟ್ ಅನ್ನ ಆ್ಯಡ್ ಮಾಡ್ಕೋಬೇಕಾಗಿರುತ್ತೆ. ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಬ್ಯಾಂಕ್ ಅಕೌಂಟ್ ಯಾವುದಿದೆ ನೋಡಿ, ಅದನ್ನು ನೀವಿಲ್ಲಿ ಆ್ಯಡನ್ನು ಮಾಡ್ಕೋಬೇಕಾಗಿರುತ್ತೆ. ಇಲ್ಲಿ ನೀವು ಸರ್ಚ್ ಕೂಡ ಮಾಡ್ಕೋಬೋದು ನಿಮ್ಮದು ಯಾವುದು ಬ್ಯಾಂಕ್ ಅಕೌಂಟ್ ಇದೆಯೋ ಅದನ್ನು. ಸೊ ಇಲ್ಲಿ ಸರ್ಚ್ ಮಾಡ್ಕೊಂಡಾದ್ಮೇಲೆ ನೀವಿಲ್ಲಿ ಆ್ಯಡನ್ನು ಮಾಡ್ಕೊಳ್ಳಿ ಗೈಸ್. ಸೊ ಗೈಸ್, ಬ್ಯಾಂಕ್ ಅಕೌಂಟ್ನ ಅದು ಡಿಟೆಕ್ಟ್ ಮಾಡುತ್ತೆ. ಡಿಟೆಕ್ಟ್ ಮಾಡಿದ ತಕ್ಷಣ ಕಂಟಿನ್ಯೂ ಮಾಡ್ಕೊಳ್ಳಿ ನಿಮ್ಮ ಬ್ಯಾಂಕ್ ಅಕೌಂಟ್ನ. ಸೊ ಕಂಟಿನ್ಯೂ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ, ನೋಡ್ತಾ ಇರ್ಬೋದು ಮೇಲ್ಗಡೆಯಿಂದ ಮೆಸೇಜ್ ಕೂಡ ನಂಗೆ ಬರ್ತಾ ಇದೆ ಬ್ಯಾಂಕ್ ಥ್ರೂ ಇಂದ. ಸೊ ಇವಾಗ ಆ್ಯಡ್ ಅ ಕಾರ್ಡ್ ಅಂತ ಕೇಳ್ತದೆ, ಅಂದರೆ ನೀವು ಇಲ್ಲಿ ಬಿಲ್ ಪೇಮೆಂಟ್ಸ್ ಮಾಡಲಿಕ್ಕೆ, ರೀಚಾರ್ಜ್ ಮಾಡಲಿಕ್ಕೆ ಇಲ್ಲಿಂದನೇ ನಿಮ್ಮದು ಯಾವುದಾದ್ರೂ ಕ್ರೆಡಿಟ್ ಕಾರ್ಡ್ ಇತ್ತು ಅಂದರೆ ಅದನ್ನು ಆ್ಯಡ್ ಮಾಡ್ಕೋಬೋದು. ಬಟ್ ಇಲ್ಲಿ ನಾನು ಸ್ಕಿಪ್ ಫಾರ್ ನಾವು ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ, ಏಕೆಂದರೆ ಸದ್ಯಕ್ಕೆ ನನಗೆ ಯಾವುದು ಕಾರ್ಡ್ ಆ್ಯಡ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಸೊ ಅದಕ್ಕೆ ನಾನು ಸ್ಕಿಪ್ ಮಾಡ್ಕೊತಾ ಇದ್ದೀನಿ. ಸೊ ಓಕೆ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ. ಇವಾಗ ಈ ಒಂದು ಕ್ರೆಡಿಟ್ ಕಾರ್ಡ್ ಇಲ್ಲಿ ಬರುತ್ತೆ, ನೋಡ್ತಾ ಇರ್ಬೋದು. ಇಲ್ಲಿ ಸ್ಕ್ರೋಲ್ ಮಾಡ್ಕೊಳ್ಳಿ, ಸ್ಕ್ರೋಲ್ ಮಾಡಿದ ತಕ್ಷಣ ಈ ರೀತಿಯಾಗಿ ನಿಮಗೆ ಗೆಟ್ ಅಪ್ ಪಿಕ್ಸಲ್ ಕ್ರೆಡಿಟ್ ಕಾರ್ಡ್ ಅಂತ ಬರುತ್ತೆ. ಓಕೆ, ಸೊ ಇದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೋಬೇಕು. ನೋ ಜಾಯ್ನಿಂಗ್ ಫೀಸ್, ಯಾವುದೇ ಇಲ್ಲಿ ಜಾಯ್ನಿಂಗ್ ಫೀಸ್ ಇರಲ್ಲ. ಸೊ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು 5% ಇಲ್ಲಿ ರಿವಾರ್ಡ್ಸ್ ಕೂಡ ಸಿಗ್ತಾ ಇದೆ. ನೀವು ಎಲ್ಲೆಲ್ಲಿ ಯೂಸ್ ಮಾಡ್ಕೊತೀರ ಅಲ್ಲೆಲ್ಲಿ ನಿಮಗೆ 5% ಸಿಗ್ತಾ ಬರುತ್ತೆ. ಆ್ಯಂಡ್ ಬಿಲ್ಲಿಂಗ್ ಸೈಕಲ್ ಅನ್ನು ನೀವು ಕೂಡ ಡಿಸೈಡ್ ಮಾಡ್ಕೋಬೋದು, ಡಿಸೈನ್ ಮಾಡ್ಕೋಬೋದು ನಿಮ್ಮ ಅಕಾರ್ಡಿಂಗ್. ಆ್ಯಂಡ್ ಇಲ್ಲಿ ಇನ್ನು ಪಾರ್ಟ್ಲಿ ಪೇಮೆಂಟ್ಸ್ ಆಪ್ಷನ್ಸ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ, ಅಂದರೆ ಲೋಯೆಸ್ಟ್ ಕಾಸ್ಟ್ EMIs ನಿಮಗೆ ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ನೀವೇನು ಪರ್ಚೇಸ್ ಮಾಡ್ತೀರಾ ಅನ್ನೋದ್ರೆ ನೋಡ್ರಿ, ಅದನ್ನು ನೀವಿಲ್ಲಿ ಪಾರ್ಟ್ಲಿ ಪೇಮೆಂಟ್ಸ್ ಆಗಿ ಕೊಡ್ಬೋದು ಅವರಿಗೆ. ಓಕೆ, ರೀಪೇಮೆಂಟನ್ನು ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಎಕ್ಸ್ಕ್ಲೂಸಿವ್ ಡೈನಿಂಗ್ ಆಫರ್ಸ್ ಕೂಡ ಸಿಗ್ತಾ ಇದೆ, 20% ಡಿಸ್ಕೌಂಟ್ಸ್ ಕೂಡ ಸಿಗ್ತಾ ಇದೆ ರೆಸ್ಟೋರೆಂಟ್ಸಲ್ಲಿ ಮತ್ತು ಸ್ವಿಗ್ಗಿ ಡೈನ್ ಔಟಲ್ಲಿ ಕೂಡ ಸಿಗ್ತಾ ಇದೆ. ಜೊತೆಗೆ ಇಂಟ್ರೆಸ್ಟ್ ಫ್ರೀ ಕ್ರೆಡಿಟ್ ಇರುತ್ತೆ, 50 ದಿನಗಳವರೆಗೆ ನೀವು ಯಾವುದೇ ಇಂಟ್ರೆಸ್ಟ್ ಇಲ್ಲದೇ ಈ ಒಂದು ಲಿಮಿಟನ್ನು ಯೂಸ್ ಮಾಡ್ಕೋಬೋದು. ಆ್ಯಂಡ್ 1% ಇಲ್ಲಿ ಫ್ಯೂಲ್ ಸರ್ಚಾರ್ಜ್ ವೇವರ್ ಕೂಡ ಸಿಗ್ತಾ ಇದೆ. ಆ್ಯಂಡ್ 3,000 ರೂಪಾಯಿವರೆಗೂ ನೀವು ಇಲ್ಲಿ ಫ್ಯೂಲ್ ಎಕ್ಸ್ಪೆನ್ಸಸ್ಸನ್ನು ನೀವು ಸೇವ್ ಮಾಡ್ಕೋಬೋದು. ಓಕೆ, ಸೊ ಈ ಒಂದು ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡಿಕೊಂಡ್ರೆ. ಸೊ ನೀವು ಸೇವ್ ಮಾಡಿದೆ, ಹಲವಾರು ಜನ ಇಲ್ಲಿ ಪೆಟ್ರೋಲ್ ಬಂಕ್ ಅಲ್ಲಿ ಹೋಗ್ತಿರ್ತೀರ, ಅದನ್ನು ಈ ಒಂದು ಕ್ರೆಡಿಟ್ ಕಾರ್ಡಿಂದ ಪೇ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಉಳಿಯುತ್ತೆ. ಓಕೆ, ಸೊ 5% ಇಲ್ಲಿ ಕ್ಯಾಶ್ ಬ್ಯಾಕ್ ಕೂಡ ಸಿಗೋದ್ರಿಂದ. ಓಕೆ, ಸೊ ಇಲ್ಲಿ ಅಪ್ಲೈ ನಾವು
ಒ ಟಿ ಪಿ ಅನ್ನೋದು ಬರುತ್ತೆ. ಆಧಾರ್ ನಂಬರ್ಗೆ ಯಾವ ಒಂದು ಮೊಬೈಲ್ ನಂಬರ್ ಲಿಂಕ್ ಇರುತ್ತೋ ಆ ಒಂದು ಮೊಬೈಲ್ ನಂಬರ್ಗೆ ಇಲ್ಲಿ ಒ ಟಿ ಪಿ ಬರುತ್ತೆ. ಒ ಟಿ ಪಿನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕು. ಫಸ್ಟು ಏನು ಮಾಡ್ಕೊಳ್ಳಿ, ಇಲ್ಲಿ ಆಧಾರ್ ನಂಬರ್ ಎಂಟರ್ ಮಾಡ್ಕೊಳ್ಳಿ, ನಂತರ ಇದನ್ನು ಕನ್ಸೆಂಟ್ ಮಾಡ್ಕೊಳ್ಳಿ, ಟಿಕ್ ಮಾಡಿಕೊಂಡು ಇಲ್ಲಿ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಧಾರ್ ನಂಬರ್ಗೆ ಯಾವ ಒಂದು ಮೊಬೈಲ್ ನಂಬರ್ ಲಿಂಕ್ ಇರುತ್ತೋ ಆ ಒಂದು ಮೊಬೈಲ್ ನಂಬರ್ಗೆ ಇಲ್ಲಿ ಒ ಟಿ ಪಿ ಬರುತ್ತೆ, ಆ ಒಂದು ಒ ಟಿ ಪಿನ ಎಂಟರ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಸೊ ಗೈಸ್, ಅದಾದ ನಂತರ ಇಲ್ಲಿ ಪರ್ಸ್ನಲ್ ಡೀಟೇಲ್ಸನ್ನು ಕೊಡಬೇಕಾಗಿರುತ್ತೆ, ಆಲ್ರೆಡಿ ಅದು ತೊಗೊಂಡಿರುತ್ತೆ. ಸೊ ಇವಾಗ ನಾನು ಪರ್ಸ್ನಲ್ ಡೀಟೇಲ್ಸ್ ಏನೇನು ಕೊಡಬೇಕು ಅಂತಂದರೆ, ಮದರ್ಸ್ ಫುಲ್ ನೇಮ್ ಕೊಡಬೇಕು, ನಂತರ ಇಲ್ಲಿ ಇಮೇಲ್ ಐಡಿಯಾನ ಕೊಡಬೇಕಾಗಿರುತ್ತೆ. ಸೊ ಅದಾದ ನಂತರ ಇಲ್ಲಿ ಎಚ್ ಡಿ ಎಫ್ ಸಿ ಏಜೆಂಟಿಂದ ಅಸಿಸ್ಟೆನ್ಸ್ ಬೇಕಾ ಅಂತ ಹೇಳ್ಬಿಟ್ಟು ಕೇಳುತ್ತೆ. ಬೇಕು ಅಂತಂದರೆ ಇಲ್ಲಿ ಇದನ್ನು ಟಿಕ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನೀವು ಜಸ್ಟ್ ಇದನ್ನು ಆಫ್ ಮಾಡಿಬಿಟ್ಟು ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ನೀವು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಇನ್ನೋ ಬರುತ್ತೆ, ಆ ಒಂದು ಸ್ಟೆಪ್ಸನ್ನು ನೀವು ಕಂಪ್ಲೀಟ್ ಮಾಡ್ಕೋಬೇಕು. ಸೊ ಗೈಸ್, ಅದಾದ ನಂತರ ಇಲ್ಲಿ ವರ್ಕ್ ಡೀಟೇಲ್ಸನ್ನು ಕೊಡಬೇಕಾಗಿರುತ್ತೆ. ನೀವು ಇಲ್ಲಿ ಸ್ಯಾಲಿಡ್ ಪರ್ಸನ್ ಇದ್ದರೆ ಸ್ಯಾಲಿಡ್ ಪರ್ಸನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲ್ಫ್ ಎಂಪ್ಲಾಯ್ಡ್ ಆದಮೇಲೆ ಸೆಲ್ಫ್ ಎಂಪ್ಲಾಯ್ಡ್ ಇದ್ದರೆ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕಂಪನಿ ನೇಮ್ ಎಂಟರ್ ಮಾಡ್ಕೋಬೇಕು, ನಂತರ ಡೆಸಿಗ್ನೇಷನ್ ಅಂದರೆ ಆ ಒಂದು ಕಂಪನಿನಲ್ಲಿ ಯಾವ ಒಂದು ಪದವಿನಲ್ಲಿದ್ದೀರಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಡೆಸಿಗ್ನೇಷನ್ ಹಾಕಿ ನಂತರ ಇಲ್ಲಿ ಆಫೀಷಿಯಲ್ ಇಮೇಲ್ ಐ ಡಿ ಇದ್ದರೆ ಇಲ್ಲ ಅಂದರೆ ಇದು ಆಪ್ಷನಲ್ಲು. ನಂತರ ಇಲ್ಲಿ ಆಫೀಸ್ ಅಡ್ರೆಸ್ಸನ್ನು ಕೊಡಬೇಕಾಗಿರುತ್ತೆ, ಆಫೀಸ್ ಅಡ್ರೆಸ್ಸನ್ನು ಕೊಟ್ಬಿಟ್ಟು ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಡಿ. ಸೊ ನೆಕ್ಸ್ಟು ನಿಮಗೆ ಈ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತಾ ಇಲ್ಲ, ಸಬ್ಮಿಟ್ ಆದಮೇಲೆ ಅಪ್ರೂವಲ್ ಆಗುತ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಸೊ ಇವಾಗ ನಂದು ಈಗ ಅಪ್ಲೈ ಮಾಡಿಬಿಟ್ಟು ತೋರಿಸ್ಕೊಡ್ತೀನಿ. ಸೊ ಅದಾದ ನಂತರ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬರುತ್ತೆ. ಸೊ ಇದನ್ನು ನೋಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಅಗ್ರಿ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ಅನ್ನೋದು ಸಬ್ಮಿಟ್ ಆಗಿದೆ, ಬಟ್ ಇಲ್ಲಿ ಅಪ್ಲಿಕೇಶನ್ ಅನ್ನೋದು ಇನ್ನೊಂದ್ಸರಿ ಟ್ರೈ ಮಾಡಿ ಅಂತ ಹೇಳ್ತಿದೆ. ಸೊ ಇವಾಗ ನೆಕ್ಸ್ಟು ನಾನು ಮತ್ತೆ ಟ್ರೈ ಮಾಡ್ತೀನಿ, ನೋಡೋಣ. ಸೊ ಗೈಸ್, ನೆಕ್ಸ್ಟು ನನ್ನ ಒಂದು ಅಪ್ಲಿಕೇಶನ್ ವರ್ಕಿಂಗ್ನಲ್ಲಿದೆ. ನೆಕ್ಸ್ಟು ಇವಾಗ ಎಲಿಜಿಬಿಲಿಟಿ ಏನೋ ಚೆಕ್ ಆಗುತ್ತೆ. ಸೊ ಚೆಕ್ ಆದಮೇಲೆ ನಂತರ ವಿಡಿಯೋ ಕೆ ವೈ ಸಿನ ಕಂಪ್ಲೀಟ್ ಮಾಡ್ಕೋಬೇಕು ಗೈಸ್. ಸೊ ವಿಡಿಯೋ ಕೆ ವೈ ಸಿ ಏನಿಲ್ಲ, ಅವರ ಒಂದು ಏಜೆಂಟ್ ಏನಿದ್ದಾರೆ ಅವರು ನಿಮಗೆ ವಿಡಿಯೋ ಕಾಲ್ ಮಾಡ್ತಾರೆ. ವಿಡಿಯೋ ಕಾಲ್ ಮಾಡಿಬಿಟ್ಟು ಇಲ್ಲಿ ಏನಾದರೂ ಡಾಕ್ಯುಮೆಂಟ್ಸ್ ಕೇಳಿದರೆ ಅದನ್ನು ಪಕ್ಕದಲ್ಲಿ ಇಟ್ಕೊಂಡಿರಿ, ಅಂದರೆ ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡನ್ನು. ಸೊ ಇಟ್ಕೊಂಡ್ಬಿಟ್ಟು ಇಲ್ಲಿ ವಿಡಿಯೋ ಕೆ ವೈ ಸಿನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಅವರು ಈ ರೀತಿಯಾಗಿ ತೋರಿಸಿ ಅಂತಾರೆ ಇದಕ್ಕೆ. ಸೊ ಆ ರೀತಿಯಾಗಿ ನೀವು ತೋರಿಸ್ಕೊಟ್ಟು ವಿಡಿಯೋ ಕೆ ವೈ ಸಿನ ಕಂಪ್ಲೀಟ್ ಮಾಡ್ಕೊಳ್ಳಿ. ಅದಾದ ನಂತರ ಅಪ್ಲಿಕೇಶನ್ ರಿವ್ಯೂವಲ್ ಹೋಗುತ್ತೆ, ನಂತರ ಫೈನಲ್ ಚೆಕ್ ಆಗ್ಬಿಟ್ಟು ನಿಮ್ಮ ಮನೆಗೆ ಇನ್ಸ್ಟಂಟ್ ಆಗಿ ಆ ಒಂದು ಕ್ರೆಡಿಟ್ ಕಾರ್ಡ್ ಕೂಡ ಸಿಗ್ಬೋದು, ಅಥವಾ ಆನ್ಲೈನಲ್ಲಿ ನೀವು ಯೂಸ್ ಮಾಡ್ಕೋಬೋದು, ಅದನ್ನು ಬೇಡ ಅಂತಂದ್ರು ಕೂಡ ಓಕೆ. ಸೊ ಈ ರೀತಿಯಾಗಿ ನೀವು ಈಸಿಲಿ ಕ್ರೆಡಿಟ್ ಕಾರ್ಡನ್ನು ಅಪ್ಲೈ ಮಾಡ್ಕೋಬೋದು ಎಚ್ ಡಿ ಎಫ್ ಸಿಯಿಂದ, ಅದು ಕೂಡ ಪಿಕ್ಸಲ್ ಕ್ರೆಡಿಟ್ ಕಾರ್ಡ್ ಓಕೆ. ಸೊ ಈ ರೀತಿಯಾಗಿ ಇದನ್ನು ಯೂಸ್ ಮಾಡಿಕೊಂಡು ಕ್ರೆಡಿಟ್ ಕಾರ್ಡ್ನ ತಗೋಬೋದು, ಆ್ಯಂಡ್ ಅದನ್ನು ನೀವು ಶಾಪಿಂಗ್ಗೋಸ್ಕರ ಯೂಸ್ ಮಾಡ್ಕೋದು ಓಕೆ. ಸೊ ಇಷ್ಟಿರುತ್ತೆ ಪ್ರೊಸೆಸ್ಸು. ಸೊ ನಾ ಇಲ್ಲಿ ವರ್ಕ್ ಡೀಟೇಲ್ಸ್ನ ಆ್ಯಡ್ ಮಾಡಿದ ತಕ್ಷಣ ಇಲ್ಲಿ ಎಲಿಜಿಬಿಲಿಟಿ ಡೀಟೇಲ್ಸ್ ಆದಮೇಲೆ ಇಲ್ಲಿ ವಿಡಿಯೋ ಕೆ ವೈ ಸಿ ಆದಮೇಲೆ ನನಗೆ ಅಪ್ಲಿಕೇಶನ್ ಅನ್ನೋದು ರಿವೂವಲ್ ಹೋಗುತ್ತೆ, ಆ್ಯಂಡ್ ನನಗೆ ಕ್ರೆಡಿಟ್ ಕಾರ್ಡ್ ಕೂಡ ಸಿಗುತ್ತೆ ಓಕೆ. ಸೊ ಈ ರೀತಿಯಾಗಿ ನೀವು ಅಪ್ಲೈ ಕೂಡ ಮಾಡ್ಕೋಬೋದು. ಸೊ ಯಾ ಗೈಸ್, ಇಷ್ಟಿರುತ್ತೆ ಈ ಒಂದು ಅಪ್ಲಿಕೇಶನ್ ಈ ಒಂದು ವಿಡಿಯೋನಲ್ಲಿ. ಈ ಒಂದು ವಿಡಿಯೋ ಇಷ್ಟಾಗಿರೋ ಗೈಸ್ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಹಾಗೆ ಇಲ್ಲಿ ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅಪ್ಲೈ ಲಿಂಕು ಅಲ್ಲಿಂದ ಹೋಗ್ಬಿಟ್ಟು ನೀವು ಅಪ್ಲೈ ಮಾಡ್ಕೋಬೋದು ಓಕೆ. ಸೊ ಯಾ ಗೈಸ್, ಸಿಗೋಣ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.